ಈ ವಿಡಿಯೋ ಮೂಲಕ ನಿಕ್ಷಯ್ ಪೋರ್ಟಲ್ನಲ್ಲಿ ನೋಟಿಫಿಕೇಶನ್ ರಿಜಿಸ್ಟರ್ ಬಳಸುವ ವಿಧಾನವನ್ನು ಕಲಿಯೋಣ ಮೊದಲಿಗೆ ಸೂಕ್ತ ಬಳಕೆದಾರರ ಹೆಸರು ಮತ್ತು ಗುಪ್ತಪದ ಬಳಸಿ ನಿಕ್ಷಯ್ ವರದಿಗಳ ಪೋರ್ಟಲ್ಗೆ ಲಾಗಿನ್ ಮಾಡಿ ಸಂಚರಣೆ ಫಲಕದಲ್ಲಿ ರೋಗಿಗಳ ಪಟ್ಟಿಯ ಮೇಲೆ ಕ್ಲಿಕ್ ಮಾಡಿ ಇದು ವಿಸ್ತೃತವಾಗಿ ನಿಮಗೆ ಉಪ ಆಯ್ಕೆಗಳ ಪಟ್ಟಿಯನ್ನು ತೋರಿಸುತ್ತದೆ ನೋಟಿಫಿಕೇಶನ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ಇದು ನೋಟಿಫಿಕೇಶನ್ ದಿನಾಂಕದ ಆಧಾರದ ಮೇಲೆ ನಿಕ್ಷೈನಲ್ಲಿ ನೋಂದಾಯಿತ ಟಿಬಿ ಪ್ರಕರಣಗಳ ಸಾಲಿನ ಪಟ್ಟಿಯಾಗಿದೆ ಡಯಾಗ್ನೋಸ್ಟಿಕ್ ಮತ್ತು ಪ್ರಸ್ತುತ ಆರೋಗ್ಯ ಸೌಲಭ್ಯದ ಆಧಾರದ ಮೇಲೆ ಎಲ್ಲಾ ಸೂಚಿತ ರೋಗಿಗಳ ಲೈನ್ ಪಟ್ಟಿಯನ್ನು ವೀಕ್ಷಿಸಲು ಇದು ಬಳಕೆದಾರರಿಗೆ ಸಹಾಯ ಮಾಡುತ್ತದೆ ನೋಟಿಫಿಕೇಶನ್ ರಿಜಿಸ್ಟರ್ ಪೇಜಿನಲ್ಲಿ ನೀವು ಕೆಲವು ಡ್ರಾಪ್ ಗಳನ್ನು ಕಾಣುತ್ತೀರಿ ನಿಮ್ಮ ಆಯ್ಕೆಯಂತೆ ಮೌಲ್ಯಗಳನ್ನು ನಮೂದಿಸಿ ಮೊದಲಿಗೆ ರಾಜ್ಯವನ್ನು ಆಯ್ಕೆ ಮಾಡಬೇಕು ಇಲ್ಲಿ ಹರಿಯಾಣ ಆಯ್ಕೆ ತೋರಿಸುತ್ತದೆ ಮುಂದೆ ಜಿಲ್ಲೆಯನ್ನು ಆಯ್ಕೆ ಮಾಡಿ ಟಿಬಿ ಯೂನಿಟ್ನ ಡ್ರಾಪ್ ನಲ್ಲಿ ನೀವು ಇಲ್ಲವೇ ಒಂದು ಯೂನಿಟ್ ಅನ್ನು ಆಯ್ಕೆ ಮಾಡಬಹುದು ಅಥವಾ ಎಲ್ಲಾ ಟಿಬಿ ಯೂನಿಟ್ ಎನ್ನುವ ಆಯ್ಕೆಯನ್ನು ಆರಿಸಬಹುದು ಆವರ್ತನವು ಮಾಸಿಕ ಅಥವಾ ತ್ರೈಮಾಸಿಕವಾಗಿರಬಹುದು ಸದ್ಯಕ್ಕೆ ಮಾಸಿಕ ಆಯ್ಕೆ ಮಾಡೋಣ ಮುಂದಿನ ಡ್ರಾಪ್ ಡೌನ್ ನಿಮಗೆ ವರ್ಷವನ್ನು ಆಯ್ಕೆ ಮಾಡಲು ಹೇಳುತ್ತದೆ ಡ್ರಾಪ್ ಡೌನ್ ಹಿಂದಿನ ಐದು ವರ್ಷಗಳ ಪಟ್ಟಿಯನ್ನು ಹೊಂದಿರುತ್ತದೆ ತಿಂಗಳಿನ ಡೌನ್ನಲ್ಲಿ ನಿಮ್ಮ ಆದ್ಯತೆಯ ತಿಂಗಳನ್ನು ಆಯ್ಕೆ ಮಾಡಿ ಮುಂದೆ ನೀವು ರೇಡಿಯೋ ಬಟನ್ ಹೊಂದಿರುವ ಸೌಲಭ್ಯದ ಎರಡು ಆಯ್ಕೆಗಳನ್ನು ಕಾಣುತ್ತೀರಿ ರೋಗ ನಿರ್ಣಯಗೊಂಡ ಮತ್ತು ಪ್ರಸ್ತುತ ನಂತರ ನೀವು ಡ್ರಾಪ್ ನಿಂದ ದಿನಾಂಕದ ಪ್ರಕಾರವನ್ನು ಆರಿಸಬೇಕಾಗುತ್ತದೆ ಇಲ್ಲಿರುವ ಆಯ್ಕೆಗಳು ಅಧಿಸೂಚನೆಯ ದಿನಾಂಕ ಮತ್ತು ಚಿಕಿತ್ಸೆ ಆರಂಭದ ದಿನಾಂಕ ಮುಂದಿನ ಹಂತದಲ್ಲಿ ಎಚ್ಎಫ್ ವಲಯ ವಿಧವನ್ನು ಆಯ್ಕೆ ಮಾಡಬೇಕು ಸಾರ್ವಜನಿಕ ಅಥವಾ ಖಾಸಗಿ ಮುಂದಿನ ಹಂತದಲ್ಲಿ ಎಚ್ಎಫ್ ವಲಯ ವಿಧವನ್ನು ಆಯ್ಕೆ ಮಾಡಬೇಕು ಸಾರ್ವಜನಿಕ ಅಥವಾ ಖಾಸಗಿ ಮುಂದೆ ನೀವು ರೋಗದ ತಾಣವನ್ನು ಆರಿಸಿಕೊಳ್ಳಬೇಕು ಡ್ರಾಪ್ ಡೌನ್ ನಾಲ್ಕು ಆಯ್ಕೆಗಳನ್ನು ಹೊಂದಿದೆ ಎಲ್ಲ ಇತರೆ ಹೆಚ್ಚುವರಿ ಶ್ವಾಸಕೋಶ ಮತ್ತು ಶ್ವಾಸಕೋಶ ವಯಸ್ಸಿನ ಡ್ರಾಪ್ಡೌನ್ನಲ್ಲಿ ಎರಡು ಆಯ್ಕೆಗಳಿವೆ ಹದಿನೈದು ವರ್ಷಕ್ಕಿಂತ ಕಡಿಮೆ ಮತ್ತು ಹೆಚ್ಚು ಅಥವಾ ಹದಿನೈದಕ್ಕೆ ಡ್ರಾಪ್ ಡ್ರಾಪ್ಡೌನ್ ನಿಮಗೆ ರೋಗಿಯ ಲಿಂಗವನ್ನು ಆಯ್ಕೆ ಮಾಡಲು ಹೇಳುತ್ತದೆ ನೀವು ಎಲ್ಲಾ ಡೇಟಾವನ್ನು ನಮೂದಿಸಿದ ನಂತರ ಜನರೇಟ್ ಎಕ್ಸೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವರದಿಯನ್ನು ಪಡೆದ ನಂತರ ನೀವು ಡೌನ್ಲೋಡ್ ಬಟನ್ ಕಾಣುವಿರಿ ನಿಮ್ಮ ಸಿಸ್ಟಂನಲ್ಲಿ ವರದಿಯನ್ನು ಡೌನ್ಲೋಡ್ ಮಾಡಲು ಅದನ್ನು ಕ್ಲಿಕ್ ಮಾಡಿ ಹೀಗೆ ಡೇಟಾ ನಿಮ್ಮ ಸಿಸ್ಟಂನಲ್ಲಿ ಎಕ್ಸೆಲ್ ರೂಪದಲ್ಲಿ ಡೌನ್ಲೋಡ್ ಆಗುತ್ತದೆ ಇದು ನಿಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಡೇಟಾದೊಂದಿಗೆ ಕೆಲಸ ಮಾಡಲು ಇದು ಅನುವು ಮಾಡಿಕೊಡುತ್ತದೆ ಇಲ್ಲಿಗೆ ನೋಟಿಫಿಕೇಶನ್ ರಿಜಿಸ್ಟರ್ ಬಳಸುವ ಹಂತಗಳನ್ನು ವಿವರಿಸುವ ವಿಡಿಯೋ ಪೂರ್ಣಗೊಳ್ಳುತ್ತದೆ